ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಕೆ ಸಿ ಟಿ ಬಿಗ್ ಅಪ್ಡೇಟ್ಗೆ ನಿಮಗೆಲ್ಲ ಸ್ವಾಗತ. ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟದ ಲೈಕ್ನ ಮಾಡಿ. ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಸಾಕಷ್ಟು ತೊಂದರೆ ಆಗಿದೆ, ಅದರ ಬಗ್ಗೆ ಕೂಡ ವರದಿ ಬಂದಿದೆ. ಇದಕ್ಕೆ ಕೆ ಅವರು ಏನು ಮಾಡ್ತಾ ಇದ್ದಾರೆ ಅಂದರೆ ಆಫ್ಲೈನ್ ವೆರಿಫಿಕೇಶನ್ ಕೂಡ ಚಿಂತನೆ ಮಾಡ್ತಾ ಇದ್ದಾರೆ. ಇಲ್ಲಿ ಏನಾಗುತ್ತೆ ಅಂದರೆ ಯಾವ ವಿದ್ಯಾರ್ಥಿಗಳು ವೆರಿಫಿಕೇಶನ್ ಆಗೋದಿಲ್ಲ, ತೊಂದರೆ ಆಗುತ್ತೆ, ಅಂಥ ವಿದ್ಯಾರ್ಥಿಗಳಿಗೆ ಕೊನೆಯ ಬಾರಿ ಒಂದು ಚಾನ್ಸ್ನ ಕೊಡ್ತಾರೆ, ಆಫ್ಲೈನ್ ವೆರಿಫಿಕೇಶನ್ಗೆ ಅಟೆಂಡ್ ಆಗಬಹುದು ಅಂತ ಸಾಧ್ಯತೆ ಇದೆ, ಆಲ್ಮೋಸ್ಟ್ ಆಗುತ್ತೆ ಅನ್ಕೊಂಡಿದ್ದೀನಿ. ನಂತರ ಇಲ್ಲಿ ವಿದ್ಯಾರ್ಥಿಗಳಿಗೆ ಮೇಜರ್ ಆಗಿ ಕೆ ಎ ಅವರು ಚರ್ಚೆ ಮಾಡ್ತಿರೋದು. ಒಂದು ಸಮಸ್ಯೆ ಬಂದ್ಬಿಟ್ಟು ಕೆ ಎ ಅವ್ರದೇ ಸರ್ವರ್ ಪ್ರಾಬ್ಲಮ್ ಇದೆ, ಅವ್ರದ್ದೇ ಮೇನ್ ಇಶ್ಯೂ. ಮತ್ತೆ ಎರಡನೇ ಇಶ್ಯೂ ಬಂದ್ಬಿಟ್ಟು ಈಗ ತಾಲೂಕು ಬಿ ಒ ಕಚೇರಿಯಲ್ಲಿ ವೆರಿಫಿಕೇಶನ್ ಮಾಡಿಸ್ಕೋಬೇಕು ಅಂತ ಕೊಟ್ಟಿದ್ದಾರೆ. ಸಾಕಷ್ಟು ವಿದ್ಯಾರ್ಥಿಗಳು ಅಲ್ದಾಡ್ಬೇಕಾಗುತ್ತೆ. ಎಲ್ಲೋ ಉತ್ತರ ಕರ್ನಾಟಕದಲ್ಲ ಜನ ಇರ್ತಾರೆ, ಉತ್ತರ ಕರ್ನಾಟಕದವ್ರು ಇರ್ತಾರೆ, ಅವರು ಮಂಗಳೂರು ಬೆಂಗಳೂರು ಇಲ್ಲೆಲ್ಲ ಓದಿರ್ತಾರೆ, ಮಂಗಳೂರಿಗೆ ಬರ್ಬೇಕಾಗುತ್ತೆ, ಇಲ್ಲಿ ಅಲ್ದಾಡ್ಬೇಕಾಗುತ್ತೆ. ಅವರು ಒಂದೊಂದು ಒಂದೊಂದು ದಿನ ಬಿ ಒ ಆಫೀಸರ್ ಇರೋದಿಲ್ಲ, ಅವರು ಲೇಟಾಗಿ ಬರ್ತಾರೆ, ಅವರು ಇರೋದಿಲ್ಲ, ಮತ್ತೆ ವೆರಿಫಿಕೇಶನ್ ಒಂದಿನ ಆಗೋದಿಲ್ಲ, ಸರ್ವರ್ ಇಶ್ಯೂ ಬೇರೆ ಇದೆ. ಹಿಂಗಾಗಿ ಸಾಕಷ್ಟು ವಿದ್ಯಾರ್ಥಿಗಳಿಗೆ ತೊಂದರೆ ಆಗಿದೆ. ಅವರು ಸಾವಿರಾರು ಕಿಲೋಮೀಟರ್ ಗಟ್ಟಲೆ ಬರಬೇಕಾಗುತ್ತೆ, ಒಂದಿನ ಆಗೋದಿಲ್ಲ, ಮತ್ತೊಂದಿನ ಇರಬೇಕಾಗುತ್ತೆ. ಈ ರೀತಿ ಸಮಸ್ಯೆ ಬಗ್ಗೆ ಆಲಿಸಿದ್ದಾರೆ. ಮತ್ತೆ ಒಂದು ತಾಲೂಕಲ್ಲದೆ ಇನ್ನೊಂದು ತಾಲೂಕಿಂದ ಅಲಿಬೇಕಾಗುತ್ತೆ, ಇಷ್ಟೆಲ್ಲ ತೊಂದರೆ ಆಗಿದೆ. ಅದಕ್ಕೋಸ್ಕರ ಆಫ್ಲೈನಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಅವಕಾಶ ಕೊಡುವ ಸಾಧ್ಯತೆ ಇದೆ, ಆಲ್ಮೋಸ್ಟ್ ಕೊಡ್ತಾರೆ. ನಂತರ ಇಲ್ಲಿ ಆರ್ಡಿ ನಂಬರ್ ಬಗ್ಗೆ ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಸಾಕಷ್ಟು ವಿದ್ಯಾರ್ಥಿಗಳು ಮತ್ತೆ ಪದೇ ಪದೇ ತಪ್ಪನ್ನು ಮಾಡಿದ್ದಾರೆ, ಅದೇ ರೀತಿ ನಾವು ಮತ್ತೊಂದು ಅವಕಾಶ ಕಲ್ಪಿಸಿದ್ದೀವಿ ಆರ್ಡಿ ನಂಬರ್ಗೆ ಅಂತೇಳಿ ತಿಳಿಸಿದ್ದಾರೆ. ಅದೇ ರೀತಿ ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ತಮ್ಮ ಶಾಲಾ ವಿವರಗಳನ್ನು ಎಂಟ್ರಿ ಮಾಡಬೇಕಾದ್ರೆ ಯಾವುದೇ ರೀತಿ ತಮ್ಮ ಜಿಲ್ಲೆ ತಾಲೂಕು ವಿವರಗಳನ್ನು ಎಂಟ್ರಿ ಮಾಡಿರೋದಿಲ್ಲ. ಇದೊಂದು ದೊಡ್ಡ ತಲೆನೋವಾಗಿದೆ ಅಂತ ಕೆಗೆ. ಆಗ ಯಾವ ರೀತಿ ವೆರಿಫೈ ಮಾಡೋದು ಅಂತ ಅವ್ರಿಗೆ ಗೊತ್ತಾಗಿಲ್ಲ. ಆ ಕಾರಣಕ್ಕೆ ನಿಮಗೆ ನಿಮ್ಮ ಬಿ ಒ ಕಚೇರಿಗೆ ಹೋಗಿ ಅಲ್ಲಿ ನೀವು ವೆರಿಫಿಕೇಶನ್ ಮಾಡಿಸಿ ಅಂತ ಹೇಳಿದ್ದಾರೆ ಅಂತ ಮಾಹಿತಿ ಬರ್ತಾ ಇದೆ. ಒಟ್ಟಾರೆ ಕೆ ಎ ಮಾಡ್ತಿರೋ ಗೊಂದಲಕ್ಕೆ ವಿದ್ಯಾರ್ಥಿಗಳಿಗೆ ಕಷ್ಟ ಆಗಿದೆ, ಅದಕ್ಕೋಸ್ಕರ ಒಂದು ಇನ್ನೊಂದು ಚಾನ್ಸ್ನ ಕೊಟ್ಟು ಆಫ್ಲೈನ್ ವೆರಿಫಿಕೇಶನ್ಗೆ ಚಾನ್ಸ್ನ ಕೊಡೋಕ್ಕೆ ಸಾಧ್ಯತೆ ಇದೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿ ಒನ್.